ಹೌದಲ್ಲ ಹೌದ್ರಪ್ಪ. ಎಷ್ಟು ವರ್ಷ ಅಂದ್ರೆ 24 ವರ್ಷ. ಅವನಿಗೆ ಏನು ನಡೆದ ಅನ್ನೋದು ಗೊತ್ತಿರ್ಲಿಲ್ಲ, ಗುರ್ತಿರ್ಲಿಲ್ಲ. ವಿಶ್ವಾಸ ಹಂಗ ಅವಾಗ ಅವನ ಹೆಂಡತಿ ಅವನಿಗೆ ಏನ ಹತ್ತದ ಕೆಲಸ ಮಾಡ್ತಿದ್ರು. ಹೌದು ಹೌದು. ಮುಂದೆ ಕಂತು ಮುಗಿತು, ಸರಸಿ ಇಡಬೇಕಂತಿದ್ದ ಹಚ್ಚದ ಮುಂದಿನ ಚಿಮಣಿ ಆರ್ತು. ಅದ ಇವನ ಕತ್ಲಿ ಬಿದ್ದೆ ಅವಾಗ ವಿಚಾರ ಮಾಡ್ದ. ಅವಾಗ ವಿಚಾರ ಮಾಡ್ದ, ವಿಚಾರ ಮಾಡ್ದ. ಹೌದು. ಚಿಮಣಿ ಹಚ್ಚಿ ಒಬ್ಬಕ್ಕೆ ತಂದಿಟ್ಲು, ನೀ ಯಾರು ಅಂತ ಕೇಳ್ದ. ನೀ ಯಾರು? ಅಕ್ಕಿ ಅಂದಳು, ನಾ ನಿನ್ನ ಹೆಂಡತಿ ಇದ್ದೀನಿ ಅಂತ ಹೇಳಿದ್ರು. ನಾ ನಿನ್ನ ಹೆಂಡತಿನೇ ಇದ್ದೇನು. ಹೌದು. ಲಗ್ನ ಅಂದಾಗ ಏನಂತ ಕೇಳ್ದ. ಲಗ್ನ ಆಗಿ 24 ವರ್ಷ. ಮತ್ತ ನೀ ಏನೆಲ್ಲ ಮಾಡ್ತಿದ್ದಿ? ನಿಮ್ಮ ಮ್ಯಾಲ ವಿಶ್ವಾಸಿಟ್ಟ ನಿಮ್ಮ ಗ್ರಂಥ ಬರ್ಲಿಕ್ಕೆ ಅಡತಡೆ ಆಗಬಾರ್ದು ಅಂತ ಹೇಳಿ ಕೆಲಸ ಮಾಡ್ತೀನಿ ಅಂತ ಹೇಳುದು. ಹೌದು ಹೌದು. ಅದಕ್ಕ ಅವ ಅಂದ್ರ, ನನ್ನ ಮ್ಯಾಲ ವಿಶ್ವಾಸಿಟ್ಟು 24 ವರ್ಷ ಸೇವೆ ಮಾಡಿದಿ ಅಂದ್ರೆ ಈ ಪುಸ್ತಕ ನಿನ್ನ ಹೆಸರ ಇಡ್ತೀನಿ ಅಂತ ಹೇಳಿ ಆ ಪುಸ್ತಕಕ್ಕ ಹೆಂಡತಿ ಹೆಸರು ಭಾಮ ಅಂತ ಹೇಳಿ ಇಟ್ಟ. ಅದಕ್ಕ ಮಹಾತ್ಮರೇ, ಇವತ್ತು ನೀವೆಲ್ಲ ಇಲ್ಲಿ ನಿಮ್ಮ ಪ್ರಪಂಚ ಬಿಟ್ಟು ಬಂದಿರಂದ್ರ ಅಮೋಘ ಶುದ್ಧನ ಮ್ಯಾಲೆ ವಿಶ್ವಾಸ ಇಟ್ಟು ಬಂದಿರಿ. ಅಮೋಘ ಶುದ್ಧ ನಿಮ್ಮ ಮನೆ ಅವಾಗ ಕಾಯ್ಲಿಕತ್ತಾನ, ನಿಮ್ಮ ಮನೆ ಅವಾಗ ಕಾಯ್ಲಿಕತ್ತಾನ. ಒಂದು ಮಾತು, ನಿಮ್ಮ ಕಣ್ಣು ಮುಂದೆ ನೀವು ನೋಡಿರ್ಬೇಕು. ಜೇವರ ಚನ್ನಬಸಪ್ಪ ಗೌಡ ಆಗಿ ಹೋದ್ರು. ಹೌದು ಹೌದು. ಮಾಳಿಂಗರಾಯನ ಮ್ಯಾಲೆ ವಿಶ್ವಾಸ ಇಟ್ಟು ವಿಶ್ವಾಸ ಇಟ್ಟು ಹೊಲದಾಗ ಕುರುಗಿ ಚಾಲು ಮಾಡಿದ್ರೆ ಉಡಾನ ಬೀಜ ಉಡಾಗ್ಯದವ. ಬಾಮ ಕೈ ಅವನ ಮಂಡಿ ಮೇಲೆ ವಿಶ್ವಾಸ ಇಟ್ಟು ಇಟ್ಟಾರ ಮಾಡಪ್ಪ ಅಂತ ಹೇಳಿ 8 ಎಕರೆ ಹೊಲ ಬಿತ್ತುತ್ತಾನ, ಹೊಳಿ ಕೈ ಎತ್ತಿಲ್ಲ. ಉಡಾನ ಬೀಜ ತೋಂಡಿಲ್ಲ, ಉಡಾನ ಬೀಜ ತೋಂಡಿಲ್ಲ. ಹೊಳೆ ಮುಂದೆ ಜಾತ್ರೆ ಆಗಿ ಬೀಜ ಮನೆಗೆ ತಂದಾನ. ಎಟ್ಟು ಮಾಳಿಂಗನ ಜಾತ್ರೆಗೆ ಹೋಗ್ಯಾನ. ಅಣ್ಣ ತಮ್ಮರು ಎಲ್ಲ ನೋಡ್ಯಾರ, ಮಗ 8 ಮನ ಬೀಜ ಇದ್ದ ಹಂಗೆ ತಂದನ. ಹಾಗಿದ ಅಂತ ಹೇಳಿ ಊರಿಗೂರೇ ವಿಚಾರ ಮಾಡ್ಲಿಕತ್ತು. ಬೆಳಿ ಬಂಗಾರಂತ ಭೂಮಿ ಕರಸಾಲ ಕೆಡುವುದ ನಿಮ್ಮ ತಮ್ಮ ತಿಳಿ ಗೌಡನ ಮನೆ ಗೌಡನ ಅಣ್ಣನ ಜೋಡಿ ಜಗಳ ತೆಗಿಲಿಕತ್ತು. ಬೀಜನೇ ಬಿಟ್ಟಿಲ್ಲ, ಬೀಜ ಬಿಟ್ಟೇ ಇಲ್ಲ. ಹೌದು. ಆದ್ರ ಗೌಡಿಗೆ ಬಾಳಪ್ಪನ ಮ್ಯಾಲೆ ವಿಶ್ವಾಸ ಇತ್ತು. ಮುಂದ 8 ದಿನ 10 ದಿನ ಬಿಟ್ಟು ಎಲ್ಲಾರು ನೋಡಿದ್ರೆ ಕಾಳಿಗೆ ಕಾಳ ಕೂಡ್ಲಾರ್ದಂಗ ಭೂಮ್ಯಾಗ ಬೆಳಿ ಬಂದಿತ್ತು. ಇದು ಎದರ ಕಾರಣ್ರಿ? ವಿಶ್ವಾಸ ಕಾರಣ. ಬಾಳಪ್ಪನ ಮೇಲೆ ವಿಶ್ವಾಸ ಇಟ್ಟದ ಕಾರಣ ಆಗಿ. ಹೌದು. ಹಂಗೆ ನಿಮ್ಮ ವಿಚಾರ ಇಟ್ಟವ್ರದ ಗುಡಿ ಅಥವಾ ವಿಚಾರ ಇಟ್ಟವ್ರ ಇಂಥವ್ರು ಹಿಂಗ ಮಾಡ್ಯಾರ ಅನ್ನೋದು ಮುಂದಿನ ಸಂದಿಗೆ ಹೇಳ್ರಿ. ಇನ್ನು ಒಂದು ಸಂದ ಕೆಲೆ ಹಾಡ್ರಿ. ಬಾಳೆ ಕಡೆ ಕೊಟ್ಟು ಬಿಡು. ವಿಶ್ವಾಸ ಇಟ್ಟು ಬೆತ್ತಲಾರ್ದೆ ನಾಡ್ತದ್ರಿ. ವಿಚಾರ ಮಾಡಿದ್ರೆ ಬೆತ್ತದ್ರೆ ನಾಟೋದಿಲ್ಲ. ಹ್ಯಾಂಗ ನಾಟಿಸ್ತಾರ ನೋಡೋದು ಹೊತ್ತು ಹೊಂಡತಾನ.